ಮಾತನಾಡುತ್ತಾ ಮರ್ಕಜುಲ್ ಹುದಾ ವಿದ್ಯಾಸಂಸ್ಥೆಯ ನಡೆದು ಬಂದ ಹಾದಿ, ಸಂಸ್ಥೆಯ ಅವಶ್ಯಕತೆ ಮತ್ತು ಅನಿವಾರ್ಯತೆಗಳ ಬಗ್ಗೆ ಮಾತನಾಡುತ್ತಾ ಸ್ಥಾಪಕಾಧ್ಯಕ್ಷ ಮರ್ಹೂಮ್ ಮಿತ್ತೂರು ಉಸ್ಮಾನ್ ಹಾಜಿ ಹಾಗೂ ಈ ಒಂದು ಸಂಸ್ಥೆಯ ಸ್ಥಳದಾನಿ ಮರ್ಹೂಮ್ ಮಮ್ಮುನಿ ಹಾಜಿಯವರು ಈ ಸಂಸ್ಥೆಗೆ ನೀಡಿದ ಸೇವೆಗಳನ್ನು ನೆನಪಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ MSM ಅಬ್ದುರಶೀದ್ ಜೈನಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಮುಂದೆ ಈ ಕಾರ್ಯಕ್ರಮದಲ್ಲಿ ಸಂಸ್ಮರಣಾ ಭಾಷಣವನ್ನು ಮಾಡಲಿದ್ದಾರೆ ಅಬು ಸುಫಿಯಾನ್ HI ಇಬ್ರಾಹಿಂ ಮದನಿ, ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಮುಸ್ಲಿಂ ಜಮಾಅತ್ ಕನ್ಸಿಲ್. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹ್. ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹ್ ವಅಲಾ ಆಲಿಹಿ ವಸಹಬಿಹಿಲ್ ಫಾಯಿಜಿನ ಬಿಲ್ಲಾಹ್ ಅಮ್ಮಾ ಬಾದ್. ಗೌರವಾನ್ವಿತ ಸಾದಾತುಗಳೇ, ಉಮರ ನಾಯಕರೇ, ವಿಶಿಷ್ಟ ಅತಿಥಿಗಳೇ, ನೆರೆದಿರುವ ಆತ್ಮೀಯ ಬಂಧುಗಳೇ, ವಿದ್ಯಾರ್ಥಿನಿಗಳೇ, ಅಲ್ಹಮ್ದುಲಿಲ್ಲಾ ಮರ್ಕಜುಲ್ ಹುದಾ ಈ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು, ಸ್ಥಾಪಕಾಧ್ಯಕ್ಷರು ಇದರ ಎಲ್ಲವೂ ಆಗಿದ್ದ ಅಲ್ಹಾಜ್ ಉಸ್ಮಾನ್ ಸಾಹೇಬ್ ರವರ ಸಂಸ್ಮರಣೆಯ ಒಂದು ಸಮಾರಂಭವು ಕೂಡ ಇವತ್ತು. ಜೊತೆಗೆ ಪುರುಷೋತ್ತಂಗಳವರು, ನಾನು ಮತ್ತೆ ಮತ್ತೆ ಅದನ್ನು ಆವರ್ತಿಸುವುದಿಲ್ಲ. ನಮ್ಮ ಉಸ್ಮಾನ್ ಹಾಜಿಯವರ ಪರಿಚಯ ಕುಬ್ರಾ ಅಥವಾ ಈ ವೇದಿಕೆಯಲ್ಲಿರ್ತಕ್ಕಂತಹ ಯಾವುದೇ ನಾಯಕರುಗಳಿಗೆ ನೀಡುವುದು ಖಂಡಿತ ಅವಶ್ಯಕತೆ ಇಲ್ಲ. ತನ್ನ ಕೊನೆಯುಸಿರಿನ ತನಕವೂ ಕೂಡ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿ ಇತರ ಉಮರ ನಾಯಕರುಗಳಿಗೆ ಮಾದರಿಯನ್ನು ಹಾಕಿಕೊಟ್ಟಂತಹ ಒಂದು ಸಾರ್ಥಕವಾದ ಬದುಕು ಉಸ್ಮಾನ್ ಹಾಜಿಯವರದು. ಸುಮಾರು 15 ವರ್ಷಗಳಿಂದ ಈ ಸಂಸ್ಥೆಯ ಮೂಲಕ ನಾವು ಅವರ ಜೊತೆಗಿದ್ದೆವು. 15 ವರ್ಷಗಳಲ್ಲಿ ಹಲವಾರು ಸಭೆಗಳನ್ನು ನಾವು ಪಾಲ್ಗೊಂಡಿದ್ದೆವು. ಅದು ಮಹಾಸಭೆ ಇರಬಹುದು, ಮಾಸಿಕ ಸಭೆಗಳಿರಬಹುದು, ಸಮಾಲೋಚನಾ ಸಭೆಗಳಿರಬಹುದು, ವಿಶೇಷವಾದ ಸಭೆಗಳಿರಬಹುದು, ಅವುಗಳಲ್ಲೆಲ್ಲ ಕೂಡ ನಮ್ಮ ಚರ್ಚೆಗಳು, ನಮ್ಮ ಅಭಿಪ್ರಾಯ ಮಂಡನೆಗಳು, ವಿಷಯಗಳ ಬಗ್ಗೆ ಆಳವಾದ ವಿಮರ್ಶನೆಗಳು ನಡೆಯುತ್ತಾ ಇದ್ದವು. ಕಾರ್ಯಕಾರಿ ಸಮಿತಿಯ ಒಳಗಾಗಲಿ ಹೊರಗಾಗಲಿ ಒಂದು ಕುಟುಂಬದ ರೀತಿಯಲ್ಲಿ 15 ವರ್ಷಗಳ ಕಾಲ ಉಸ್ಮಾನ್ ಹಾಜಿಯವರ ನಾಯಕತ್ವದಲ್ಲಿ ನಾವು ಮುಂದುವರೆದಿದ್ದೆವು. ಇದೊಂದು ಸಾಂಘಿಕವಾಗಿ ಸುಮಾರು 30 ವರ್ಷಗಳ ನನಗೆ ಅನುಭವದಲ್ಲಿ ಹೇಳ್ತಾ ಇದ್ದೇನೆ. ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ದುಡಿದ ಅಥವಾ ಪಾಲ್ಗೊಂಡ ಸೇರಿಕೊಂಡ ಅನುಭವದ ಬೆಳಕಿನಲ್ಲಿ ಹೇಳುವಾಗ, ಇಲ್ಲಿರುವ ಬಹುತೇಕ ಮಂದಿಯೂ ಕೂಡ ಒಂದಲ್ಲ ಒಂದು ಸಂಘಟನೆಗಳಲ್ಲಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಾ ಇರುವವರು, ಯಾವುದಾದರೂ ಒಂದು ಸಂಘ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವವರೇ ಇಲ್ಲಿ ಬಹುತೇಕ ಮಂದಿಯೂ ಕೂಡ. 40-30 ವರ್ಷಗಳ ನನ್ನ ಅನುಭವವನ್ನು ಹೇಳುವಾಗ ಹಲವಾರು ಭಿನ್ನತೆಗಳು, ವಿಭಿನ್ನ ಅಭಿಪ್ರಾಯಗಳು, ಕೆಲವೊಮ್ಮೆ ಬಹಿಷ್ಕಾರಗಳು, ಕೆಲವೊಮ್ಮೆ ಸ್ಫೋಟಕಾವಸ್ಥೆ, ಹೀಗೆಲ್ಲವೂ ಕೂಡ ಸಭೆ ಸಮಾರಂಭಗಳಲ್ಲಿ ಅಥವಾ ಕಾರ್ಯಕಾರಿ ಸಮಿತಿ ಸಭೆಗಳಲ್ಲಿ ನಡೆಯುವುದು ಮಾಮೂಲು. ಆದರೂ 15 ವರ್ಷಗಳ ಕಾಲ ನಮ್ಮ ಈ ಸಂಸ್ಥೆಯ ಯಾವುದೇ ಸಭೆಗಳಲ್ಲಿ, ಮಾಸಿಕ ಸಭೆ ಇರಬಹುದು, ಮಹಾಸಭೆ ಇರಬಹುದು ಅಥವಾ ಇನ್ನಿತರ ವಿಶೇಷವಾದ ಸಭೆ ಸಮಾರಂಭಗಳು ನಡೆದಿರಬಹುದು, ಉಸ್ಮಾನ್ ಹಾಜಿಯವರ ನಾಯಕತ್ವದಲ್ಲಿ ನಡೆಯತಕ್ಕಂತಹ ಯಾವುದೇ ಸಭೆಗಳಲ್ಲಿ ಕೂಡ ಅಂತಹ
ಯಾವುದೇ ಒಂದು ಅಪಸ್ವರವು ಕೂಡ ಬಂದ ಚರಿತ್ರೆ ಇಲ್ಲ. ಸಂಘಟನೆ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವಂತಹ ಅಥವಾ ಅವುಗಳಲ್ಲಿ ಪಾಲ್ಗೊಂಡಂತಹ ನಮಗೆಲ್ಲರಿಗೂ ಒಂದು ಮಾದರಿಯಾಗಿತ್ತು ಅವರ ನಾಯಕತ್ವ. ಅಲ್ಲಿ ವಿಷಯಗಳಿಗೆ ಮಾತ್ರ ಪ್ರಾಮುಖ್ಯತೆ ಇತ್ತು, ಪ್ರಾಶಸ್ತ್ಯವಿತ್ತು. ಪ್ರತಿಯೊಂದು ಸಭೆಗಳಲ್ಲಿ ಕೂಡ ಮಾಡಿದಂತಹ ಕೆಲಸಗಳ ಬಗ್ಗೆ ಅವಲೋಕನ, ಮಾಡಬೇಕಾದ ವಿಷಯಗಳ ಬಗ್ಗೆ ಚರ್ಚೆಗಳು, ಹಣಕಾಸು ವ್ಯವಸ್ಥೆ ಲೆಕ್ಕಾಚಾರಗಳ ಬಗ್ಗೆ ಅತ್ಯಂತ ಪಾರದರ್ಶಕವಾಗಿ, ಅತ್ಯಂತ ಸ್ವಚ್ಛವಾದ ರೀತಿಯಲ್ಲಿ ಮಂಡಿಸಿ ಒಂದು ಸೌಹಾರ್ದದ ಒಂದು ಕೌಟುಂಬಿಕ ಕುಟುಂಬದಲ್ಲಿ ಕೂಡ ಆ ರೀತಿ ಕಂಡುಕೊಳ್ಳಲು ಸಾಧ್ಯ. ಒಂದು ಕುಟುಂಬವಾಗಿ ನಾವು ಕಾರ್ಯಾಚರಣೆ ಮಾಡಿದ್ದೆವು. ಇದು ನನ್ನ ವೈಯಕ್ತಿಕವಾದ ಅನುಭವ. 15 ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಇವತ್ತು 600-700 ಬರುವ ಮಕ್ಕಳು ಕಲಿತಾ ಇದ್ದಾರೆ. 1,500-2,000 ಬರುವ ಮಕ್ಕಳು ಇಲ್ಲಿ ಕಲಿತು ಹೊರಗೆ ಹೋಗಿ ಆಯಿತು. ಇಲ್ಲಿ ಭೌತಿಕ ಶಿಕ್ಷಣದ ವ್ಯವಸ್ಥೆ ಇದೆ, ಧಾರ್ಮಿಕ ಶಿಕ್ಷಣವೂ ಕೂಡ ಇದೆ. ಎರಡನ್ನು ಕೂಡ ಸಮನ್ವಯದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಸುವ್ಯವಸ್ಥಿತವಾದ ರೂಪದಲ್ಲಿ ಅತ್ಯಂತ ಸುರಕ್ಷಿತ ವಾತಾವರಣದಲ್ಲಿ, ಸುಸಂಸ್ಕೃತ ವಾತಾವರಣದಲ್ಲಿ, ಧಾರ್ಮಿಕ ಚೌಕಟ್ಟಿನಲ್ಲಿ ನಡೆಸಿಕೊಂಡು ಹೋಗುವಾಗ ಬರತಕ್ಕಂತಹ ವಿದ್ಯಾರ್ಥಿನಿಯರು ಬೇರೆ ಬೇರೆ ವಿಭಾಗದ ಚಿಂತನೆಯ ಆಲೋಚನೆಯ ಗುಂಪುಗಳ ಬೇರೆ ಬೇರೆ ಪ್ರದೇಶಗಳ ಮಕ್ಕಳಾಗಿರ್ತಾರೆ. ಕರ್ನಾಟಕದ ಮೂಲೆ ಮೂಲೆಗಳಿಂದ, ಕೇರಳದ ಉತ್ತರ ಭಾಗದಿಂದ ಕೂಡ ಮಕ್ಕಳು ಬರ್ತಾರೆ. ಸಹಜವಾಗಿ ಅಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಅಲ್ಲಿ ಸುಮಾರು 50% ಬರುವ ಸಿಬ್ಬಂದಿಗಳು, ಆದರೂ ನಿರ್ವಹಣೆಯ ರೂಪ ಬರುವಾಗ, ಕಾರ್ಯಕಾರಿ ಸಮಿತಿಗಳು ಸೇರುವಾಗ ಅರ್ಥಪೂರ್ಣವಾದ ಚರ್ಚೆಗಳು ವಿನಃ ಅನಗತ್ಯವಾದ ಚರ್ಚೆಗಳಿಗೆ ಖಂಡಿತ ಅವಕಾಶವಿರಲಿಲ್ಲ. ಒಬ್ಬ ಹಿರಿಯ ಅಣ್ಣನ ರೀತಿಯಲ್ಲಿ, ಒಂದು ಕುಟುಂಬದ ಮುಖ್ಯಸ್ಥನ ರೀತಿಯಲ್ಲಿ ಸಹ ಒಂದು ಸಂಸ್ಥೆಯನ್ನು ಮುನ್ನಡೆಸುವಂತಹ ವಿಶೇಷ ಕಲೆ ಉಸ್ಮಾನ್ ಹಾಜಿಯವರಿಗೆ ಇತ್ತು ಎಂಬುದು ತುಂಬ ಅಭಿಮಾನಪೂರ್ವಕವಾಗಿ ನಾನು ಹೇಳ ಬಯಸ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಒಂಥರದ ಒಂದು ಅನಾಥ ಭಾವನೆ ನಮ್ಮಲ್ಲಿ ಉಂಟಾಯಿತು. ಕೆಲವೊಂದು ದಿನಗಳು ನಮ್ಮೆಲ್ಲ ಫೋನ್ಗಳಲ್ಲಿ ಚರ್ಚೆ ಅತ್ಯಂತ ದಯನೀಯವಾಯಿತು, ದುಃಖಕರವಾಗಿತ್ತು. ಆ ರೀತಿ ಒಂದು ವಾತಾವರಣದಲ್ಲಿ ಸೌಹಾರ್ದಯುತವಾಗಿ ಸಾಮರಸ್ಯದೊಂದಿಗೆ ಪರಸ್ಪರ ಅರಿತುಕೊಂಡು ಪರಸ್ಪರ ಅರ್ಥ ಮಾಡಿಕೊಂಡು ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸುವ್ಯವಸ್ಥಿತವಾಗಿ, ಕಳೆದ ವರ್ಷ ಮಾತಾಡ್ತಿರ್ಬೇಕು ಹೇಳ್ಬೇಕು ಹೇಳ್ತಾ ಇದ್ರು, ಮುಂದಿನ ವರ್ಷ ನಮ್ಮ ಮಕ್ಕಳಿಗೆ ಸಣದು ಕೊಡುವಂತಹ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ತುಂಬ ಹೆಮ್ಮೆ ಪಟ್ಟುಕೊಂಡು ಮರ್ಕಜ್ ಸಖಾಫತ್ ಸುನ್ನಿ ಐಪಿ ಉಸ್ತಾದವರ ಸಮ್ಮುಖದಲ್ಲಿ ಹೋಗಿ ಹೇಳಿದ್ರು, ಮುಂದಿನ ವರ್ಷ ನಮ್ಮ ಅಲ್ಲಿ 4 ವರ್ಷಗಳ ಕಾಲ ಶರೀಯತ್ ಕಲಿತಂತಹ ಧಾರ್ಮಿಕವಾದ ಆಳವಾದ ಜ್ಞಾನವನ್ನು ಪಡೆದಂತಹ ಮಕ್ಕಳಿಗೆ ಸಣದು ಕೊಡ್ತಾ ಇದ್ದೇವೆ. ತುಂಬ ಹೆಮ್ಮೆಯಿಂದ ಉಸ್ತಾದರವರು ಬಂದೇ ಬರಬೇಕು. ಎಲ್ಲ ಉಮರ ಎಲ್ಲ ಉಲೆಮ ಸಾದಾತ್ಗಳ ಸಮ್ಮುಖದಲ್ಲಿ ಕರ್ನಾಟಕದ ಒಂದು ಪ್ರಪ್ರಥಮವಾದಂತಹ ಒಂದು ದೊಡ್ಡ ಹೆಜ್ಜೆಯಾಗಿರುವುದರಿಂದ ಅಹಲು ಸುನ್ನತಿ ವಲ್ ಜಮಾಯತಿನ ಅಡಿಯಲ್ಲಿ ತಾವೆಲ್ಲ ಸೇರಿಕೊಂಡು ಒಂದು ದೊಡ್ಡ ಒಂದು ಸಮಾರಂಭವನ್ನು ಏರ್ಪಡಿಸುವ ಕನಸಿತ್ತು. ಆದರೂ ಅಲ್ಲಾಹರ ತೀರ್ಮಾನ, ಒಂದು ನಾಡ ಮಾತುಗಳಿವೆ ನಾಡ ರೂಢಿಯಲ್ಲಿ, ಒಳ್ಳೆಯವರಿಗೆ ತುಂಬ ಟೈಮ್ ಇರೋಲ್ಲ ಅಂತೆ, ಬೇಗ ಅಲ್ಲಾಹನು ಕರೆಸ್ಕೊಳ್ತಾನಂತೆ ಇಲ್ಲಿ ನಾಡ ಮಾತು ಇದೆ. ನಾನು ಧಾರ್ಮಿಕವಾಗಿ ಹೇಳ್ತಾ ಇಲ್ಲ. ಆ ರೀತಿ ಉಸ್ಮಾನ್ ಹಾಜಿಯವರು ಈ ಸಂಸ್ಥೆಯ ಶೇಕಡ 90% ಆಗಿದ್ದರು ಎಂದು ಹೇಳ ಬಯಸ್ತಾ ಇದ್ದೇನೆ. ಉಳಿದ ನಾವೆಲ್ಲರೂ ಸದಸ್ಯರು 10% ಆಗಿದ್ದರು ಕೂಡ ಅವರಿಗೆ ಸಾಥ್ ಕೊಡ್ತಾ ಇದ್ರು ಎಲ್ಲರೂ ಕೂಡ. ಆರ್ಯಡ್ಕ ಅಬ್ದುಲ್ ರಹಮಾನ್ ಹಾಜಿಯವರು ಇರಬಹುದು, ಝೀನಿ ಉಸ್ತಾದ್ರವರು ಇರಬಹುದು, ಮತ್ತೆಲ್ಲ ನಾಯಕರು ಅದಕ್ಕೆ ಒಂದು ಹಿಂದಿನ ಒಂದು ದೊಡ್ಡ ಬಲವಾದ ಶಕ್ತಿಯಾಗಿದ್ದರು. ನಮ್ಮ ಹಾಜಿ ಕಮ್ಮಾಡಿ ಹಾಜಿಯವರು ಯಾವತ್ತೂ ಕೂಡ ಆರ್ಥಿಕವಾಗಿ ಸಮಸ್ಯೆ ಬಂದಾಗ ಒಂದು ಸಿದ್ಧ ಹಸ್ತವಾಗಿ ಒಂದು ಬಲವಾದ ಸಹಾಯವನ್ನು ನೀಡ್ತಾ ಇದ್ರು. ಅದು ಯಾವತ್ತೂ ಮರೆಯಲಿಕ್ಕಿಲ್ಲ.
ಅದರಂತೆ ಸೈಯದ್ ಇಸ್ಮಾಯಿಲ್ ಈಗಿನ ಅಧ್ಯಕ್ಷರಾದ ಸೈಯದ್ ಇಸ್ಮಾಯಿಲ್ ತಂಗಳರವರು ಕೂಡ. ಆದರೂ ಶೇಕಡ 90% ಪಾಲುಗಾರಿಕೆ ಉಸ್ಮಾನ್ ಹಾಜಿಯವರು ಆಗಿದ್ದರು ಎಂಬುದು ನಾವೆಲ್ಲರೂ ಧೈರ್ಯವಾಗಿ ಹೇಳ ಬಯಸ್ತಾ ಇದ್ದೇವೆ. ಅಂತಹ ಉಸ್ಮಾನ್ ಹಾಜಿಯವರ ನಾವೆಲ್ಲರೂ ನಮ್ಮ ಶೇಖನ ಸುಲ್ತಾರಲ್ಲುಲಮ ಹೇಳಿದ ಹಾಗೆ ನಾವು ನೀಡತಕ್ಕಂತಹ ದೊಡ್ಡ ಕೊಡುಗೆಯ ಮಹಾನುಭಾವರಿಗೆ ದ್ವಾ ಮಾಡುವಂತಹದ್ದು. ಅಲ್ಲಾಹು ಆ ಮಹಾನುಭಾವರ ಕಬರನ್ನು ಬೆಳಗಿಸಲಿ. ಈ ಒಂದು ಒಳ್ಳೆಯ ಪುಣ್ಯ ಕಾರ್ಯಕ್ರಮವನ್ನು ಮಾಡಿದಂತಹ ನಾವೆಲ್ಲರೂ ಅವರ ಜೊತೆಗೆ ಸೇರಿಕೊಂಡು ಅವರ ಜೊತೆಗೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆಗೆ ನಮ್ಮ ಉಲಮಾ ಸಾದಾತುಗಳ ಜೊತೆಗೆ ಜನ್ನಾತುಲ್ ಫಿರ್ದೌಸ್ನಲ್ಲಿ ಒಗ್ಗೂಡಿಸಲಿ. ನಾನು ನನ್ನ ಮನಸ್ಸಿನಲ್ಲಿ ಬರ್ತಾ ಇದೆ ಇವತ್ತು ಈ ಕಾರ್ಯಕ್ರಮಕ್ಕೆ ವಕ್ಫ್ ಅಧ್ಯಕ್ಷರಾದ ಅಬ್ದುಲ್ ರಶೀದ್ SMR ಅಬ್ದುಲ್ ರಶೀದ್ ಹಾಜಿಯವರು ಬಂದಿದ್ದಾರೆ. ಮುಮ್ತಾಜ್ ಅಲಿಯವರು ಒಂದು ಫೋನ್ ಅಟೆಂಡ್ ಮಾಡಲಿಕ್ಕೆ ಅವರಿಗೆ ಪುರುಸೋತಿರಲ್ಲ. ಖಂಡಿತವಾಗಿ ಒಂದು ಸಭೆಗಾಗಿ ಅವರು ಬಂದಿಲ್ಲ. ಉಸ್ಮಾನ್ ಹಾಜಿಯವರ ಒಂದು ನಿಕಟವಾದ ಸಂಪರ್ಕ ಒಡನಾಟ ಅಂದರೆ ಯಾವುದೇ ಒಂದು ಸಭೆ ಮಂಗಳೂರು ನಡೆದಾಗ ಓಡೋಡಿ ಬರತಕ್ಕಂತಹ ಉಸ್ಮಾ ತನ್ನ ಕುರ್ಚಿಯನ್ನು ಹಿಡಿದುಕೊಂಡು ಕಾರ್ನಲ್ಲಿ ಹಿಡಿದು ಮಸೀದಿಗೆ ಹೊರಡುವ ಯಾವುದೇ ಸಮಾರಂಭಗಳು ಅದು ICC ಇಸ್ಲಾಮಿಕ್ ಕಲ್ಚರಲ್ ಸೆಂಟ್ರಲ್ ತಕ್ವಾದ ಮೀಟಿಂಗ್ ಆಗಿರ್ಬೋದು, ಮಂಗಳೂರಿನ ಯಾವುದೇ ಅತ್ಯಂತ ಅಗತ್ಯ ಇರುವ ತುರ್ತಾದಂತಹ ಕಾರ್ಯಕ್ರಮಗಳು ಸಭೆ ಸಮಾರಂಭ ನಡೆದಾಗ ಅಲ್ಲಿ ದೊಡ್ಡ ಗೌರವಾನ್ವಿತ ಉಪಸ್ಥಿತಿಯಾಗಿ ಕಂಡು ಬರ್ತಾ ಇದ್ದ ಉಸ್ಮಾನ್ ಹಾಜಿಯವರು, ಅಬ್ದುಲ್ ರಶೀದ್ ಹಾಜಿಯವರು ಮತ್ತು ಮುಮ್ತಾಜ್ ಅಲಿಯವರು ಉಲಮಾಗಳ ಜೊತೆಗೆ ಉಮರಾಗಳ ಜೊತೆಗೆ ಸಾದಾತುಗಳ ಜೊತೆಗೆ ಸಂಪರ್ಕವನ್ನಿಟ್ಟುಕೊಂಡು ಕಾರ್ಯಾಚರಣೆಗೆ ಓಡೋಡಿ ಬರತಕ್ಕಂತಹ ಉಸ್ಮಾನ್ ಹಾಜಿಯವರು ಇವತ್ತು ನಮ್ಮಲ್ಲಿಲ್ಲ. ನಾವೆಲ್ಲರೂ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು, ದೀನಿಗಾಗಿ ಸಮುದಾಯಕ್ಕಾಗಿ ಸಮಾಜಕ್ಕಾಗಿ ಕೆಲಸ ಮಾಡಿದರೆ ಅದರ ಫಲ ಏನು ಎಂಬುದಕ್ಕೆ ಉಸ್ಮಾನ್ ಹಾಜಿ ಎಂಬ ಆ ಮಹಾನುಭಾವರು ಮರಣ ಹೊಂದಿದ ದಿನ ಅಲ್ಲಿ ಬಂದಂತಹ ಜನಸಾಗರಗಳು ರಾತ್ರಿ 3 ಗಂಟೆಯಿಂದ ಹಿಡಿದು ಸಾಯಂಕಾಲ ದಫನ್ ತನಕ ಹರಿದು ಬಂದಂತಹ ಈ ನಾಡಿನ ಹಿಂದೂಗಳು, ಈ ನಾಡಿನ ಮುಸಲ್ಮಾನರು, ವಿವಿಧ ಧರ್ಮೀಯರೆಲ್ಲರೂ ಸೇರಿಕೊಂಡು ಒಂದು ಸೌಹಾರ್ದದ ಒಂದು ಸಂಕೇತವಾಗಿ ಯಾವತ್ತೂ ಕೂಡ ಅವರು ಸೌಹಾರ್ದದ ಒಂದು ಪ್ರತೀಕವಾಗಿದ್ದರು. ಸಾಮರಸ್ಯದ ಒಂದು ಬದಲಿ ವ್ಯವಸ್ಥೆಯಾಗಿದ್ದರು ಉಸ್ಮಾನ್ ಹಾಜಿ. ಅದರ ಸಾಕ್ಷಾತ್ಕಾರವಾಗಿತ್ತು ಅವರ ಮರಣ ದಿನ. ಆ ಒಂದು ಪ್ರದೇಶ ಮುಸ್ಲಿಂ ಬಾಹುಳ್ಯ ಪ್ರದೇಶವಲ್ಲ, ಅವರ ಮನೆ ಇರುವ ಆ ಪ್ರದೇಶವು ಮುಸ್ಲಿಂ ಬಾಹುಳ್ಯ ಪ್ರದೇಶವಲ್ಲ. ಆದರೂ ಕೂಡ 4 ಕಡೆಗಳಿಂದ ಹರಿದು ಬಂದಂತಹ 1000+ ಮಂದಿ, ಮಾತ್ರವಲ್ಲ ದೇಶ ವಿದೇಶಗಳಿಂದ ಬಂದಂತಹ ಸಂದೇಶಗಳು ಎಲ್ಲ ಕಡೆಯಲ್ಲಿ ಕೂಡ ಮಹಾನುಭಾವರು ನಡೆಸಿಕೊಂಡು ದ್ವಾಗಳು, ಲಿಖಿರುಗಳು, ತಹಲೀಲು ಸಮರ್ಪಣೆಗಳು, ಅನುಸ್ಮರಣಾ ಸಮ್ಮೇಳನ 1000+ ಕಡೆಗಳಿಂದ ನಡೆದದ್ದು ನಾವು ನೋಡಿದ್ದೇವೆ. ಇದೆಲ್ಲರಿಗೂ ಕೂಡ ಒಂದು ಪಾಠ, ನಾವು ಒಳ್ಳೆಯ ಕೆಲಸ ಮಾಡಿದರೆ ಜನರು ನಮ್ಮನ್ನು ಬಿಡೋಲ್ಲ, ಮೆರೆಯೋಲ್ಲ, ನಮಗೆ ದ್ವಾ ಮಾಡುತ್ತಾರೆ, ನಮ್ಮನ್ನು ನೆನಪಿಸ್ತಾರೆ ಎಂಬುದಕ್ಕೆ ಅಲ್ಹಮ್ದುಲಿಲ್ಲಾಹ್. ನಮ್ಮ ಮಹಾನ್ ನಾಯಕರಾದ ಕರ್ನಾಟಕ ಜಮ್ಇಯತ್ತುಲ್ ಉಲಮಾ ಇದರ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಕಾಸಿಗಳು ಆಗಿರುವ ಬಹುಮಾನ್ಯರಾದ ಬೇಕಲ್ಲು ಸಾರ್ ಆಗಮಿಸಿದ್ದಾರೆ. ಒಟ್ಟಿನಲ್ಲಿ ಹೇಳುತ್ತಾ ಬಂದದ್ದು ಇಂತಹ ಒಂದು ಮಹಾನುಭಾವರ ಅನುಸ್ಮರಣ ಖಂಡಿತ ಅನಿವಾರ್ಯವಾಗಿತ್ತು. ಅದನ್ನೇ ಲಕ್ಷ್ಯವಿಟ್ಟುಕೊಂಡು ಇವತ್ತು ನಮ್ಮೆಲ್ಲ ನಾಯಕರುಗಳು ಕೂಡ ಆಗಮಿಸ್ತಾರೆ. ಎಲ್ಲರನ್ನು ಕೂಡ ಅಭಿನಂದಿಸುತ್ತಾ ಆ ಮಹಾನುಭಾವರ ಜೊತೆಗೆ ಅಲ್ಲಾಹು ನಮ್ಮೆಲ್ಲರನ್ನು ಜನ್ನಾತುಲ್ ಫಿರ್ದೌಸ್ನಲ್ಲಿ ಒಗ್ಗೂಡಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ವಾಖರ ದಅವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಮ್ ವರಹಮತ್ತುಲ್ಲಾಹಿ ವಬರಕಾತುಹು. ಮರಹೂಮ್ ಉಸ್ಮಾನ್ ಹಾಜಿಯವರ ಜೊತೆಗಿನ ಒಡನಾಟವನ್ನು ನೆನಪಿಸುತ್ತಾ ಮರಹೂಮ್ ಉಸ್ಮಾನ್ ಹಾಜಿಯವರು ಅಹ್ಲ್ ಸುನ್ನತ್ ವಲ್ ಜಮಾತಿನ ತತ್ವಾದರ್ಶಗಳಿಗೆ ಒತ್ತು ಕೊಟ್ಟು ಜೀವನ ಮುನ್ನಡೆಸಿದ ರೀತಿಯನ್ನು ತಿಳಿ ಹೇಳುವುದರ ಮೂಲಕ ಉಸ್ಮಾನ್ ಹಾಜಿಯವರ ಅಗಲುವಿಕೆಯು ನಮಗೆಲ್ಲರಿಗೆ